ಪ್ರಮುಖವಾದಂಥ ಎರಡು ವಿಷಯಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಅಂತಕ್ಕಂದ್ರೆ ಮೊದಲನೇ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಮೊದಲನೇ ಬಾರಿ ನಿಮಗೆ ಸಚಿವ ಸಂಪುಟದ ಸ್ವಲ್ಪ ಸುದೀರ್ಘವಾದಂಥ ಸಭೆ ಇವತ್ತು. ಸುಮಾರು 3.5 ಗಂಟೆಗಳ ಕಾಲ ಪ್ರಮುಖವಾದಂಥ ಒಂದು ತೀರ್ಮಾನವನ್ನು ಮಾಡಬೇಕಾದಂಥ ಹಿನ್ನೆಲೆ ಒಳಗೆ, ಅಲ್ಲಿ ಸಮಯ ಹೆಚ್ಚಿಗೆ ತೆಗೆದುಕೊಂಡಂಥ ಹಿನ್ನೆಲೆ ಒಳಗೆ ನಿಮಗೆ ಭಾಳ ಲೇಟಾಗಿ ನಾನಿವತ್ತು ಸಚಿವ ಸಂಪುಟದ ಮಾಹಿತಿಯನ್ನು ಕೊಡಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಸಚಿವ ಸಂಪುಟದ ಯಾವುದೇ ಒಂದು ತೀರ್ಮಾನಗಳ ಬಗ್ಗೆ ತಮ್ಮಗಳಿಗೆ ಬ್ರೀಫಿಂಗ್ ಮಾಡ್ತಕ್ಕಂಥದ್ದು ನಮ್ಮ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಲಾ ಆ್ಯಂಡ್ ಅಫೇರ್ಸ್ ಮಿನಿಸ್ಟರ್ ಏನಿದ್ದಾರೆ ಕೃಷ್ಣ ಬೈರೇಗೌಡರ, ಅವರಿಗೆ ಕೊಟ್ಟಿರತಕ್ಕಂಥ ಒಂದು ಜವಾಬ್ದಾರಿ. ಆದರೆ ಇವತ್ತಿನ ಒಂದು ಪ್ರಮುಖವಾದಂಥ ತೀರ್ಮಾನಗಳನ್ನು ಮಾಡಿದಂಥ ಹಿನ್ನೆಲೆ ಒಳಗೆ ಕೃಷ್ಣ ಬೈರೇಗೌಡರೇ ನಮಗೆ ಸಲಹೆ ಕೊಟ್ಟಂಥದ್ದು, ಇಲ್ಲ ನೀವು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಸಚಿವ ಸಂಪುಟದ ಈ ಪ್ರಮುಖ ನಿರ್ಧಾರಗಳನ್ನು ಪ್ರಕಟ ಮಾಡತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನು ಮನವಿ ಮಾಡಿದ್ದಾರೆ. ಹಲವಾರು ವಿಷಯಗಳ ಬಗ್ಗೆ ನಾವು ತೆಗೆದುಕೊಂಡಂಥ ತೀರ್ಮಾನಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಒಂದು, ರಾಜ್ಯ ಸರ್ಕಾರ ಈಗಾಗಲೇ ಬಜೆಟ್ನಲ್ಲಿ ನಾವೇನು ರೈತರ ಸಾಲ ಮನ್ನಾ ಬಗ್ಗೆ ಘೋಷಣೆ ಮಾಡಿದ್ದೇವೆ ಈ ಒಂದು ಮೈತ್ರಿ ಸರ್ಕಾರದಲ್ಲಿ. ಈಗಾಗಲೇ ಸಹಕಾರಿ ಬ್ಯಾಂಕಿನ ಸಾಲ ಮನ್ನಾದ ಬಗ್ಗೆ ಈಗಾಗಲೇ GOI ಇಶ್ಯೂ ಮಾಡಿದ್ದೇವೆ, ಗೈಡ್ಲೈನ್ಸ್ಗಳನ್ನು ಅಳವಡಿಸಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ಸಭೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡ್ತಕ್ಕಂಥ ಘೋಷಣೆ ಏನೇನು ಮಾಡಿದ್ದೇವೆ, 2 ಲಕ್ಷ ರೂಪಾಯಿಗಳಿಗೆ ಇವತ್ತು ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಏನಾಗಿದೆ, ಅದರ ಜೊತೆಗೆ ಚಾಲ್ತಿ ಸಾಲ ಇರತಕ್ಕಂಥವರಿಗೆ 25,000 ರೂಪಾಯಿಗಳ ಒಂದು ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದೇವೆ, ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು GOI ಇಶ್ಯೂ ಮಾಡಿದ್ದೇವೆ. ಸರ್ಕಾರದ ಮೇಲೆ ಒಟ್ಟು ಬರ್ತಕ್ಕಂಥ ಒಂದು ಹೊರೆ ಸುಮಾರು 32,000 ಕೋಟಿ ರೂಪಾಯಿಗಳವರೆಗೆ ಬರ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಇವತ್ತು ನಮ್ಮಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಯಾವುದು ಈ ಒಂದು ಕಾರಣ, ಇವತ್ತು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಹಲವಾರು ರೀತಿಯ ಚರ್ಚೆಗಳನ್ನು ನಾವು ಮಾಡಿದ ನಂತರವು ಹಲವಾರು ಸುತ್ತಿನ ಚರ್ಚೆಗಳನ್ನು ಮಾಡಿ ಮೊದಲು ಕೆಲವು ಬ್ಯಾಂಕ್ಗಳು ನಮಗೇನು ಸಮ್ಮತಿಯನ್ನು ಸೂಚಿಸಿದರು ಆ ಸಮ್ಮತಿಗಳಿಂದ ಹಿಂದೆ ಸರಿಯತಕ್ಕಂಥದ್ದು ನಡೆದೋಗಿದೆ. ಅದಕ್ಕೆ ಭಾಳ ಜನದ ಉಪಕಾರ ಏನು ಮಾಡಿದ್ದಾರೆ, ಬ್ಯಾಂಕ್ನವರು ಮೊದಲು ಒಪ್ಪಿಗೆ ಕೊಟ್ಟಂಥದ್ದು ಮತ್ತೆ ಅದು ಕೊಡದೇ ಇರತಕ್ಕಂಥ ನಿರಾಕರಣೆ ಮಾಡ್ತಕ್ಕಂಥದ್ರ ಮುಖಾಂತರ ಸಮ್ಮಿಶ್ರ ಸರ್ಕಾರವನ್ನು ಮುಜುಗುರಕ್ಕೆ ಒಳಗಡಿಸಬೇಕು ಅಂತಕ್ಕಂಥ ಪಾಪ ಉಡುಗೊರೆ ಕೊಟ್ಟಿರ್ತಕ್ಕಂಥವ್ರಿಗೆ ಎಫರ್ಟ್ ಮಾಡಿರ್ತಕ್ಕಂಥವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ. ಆದರೂ ಸರ್ಕಾರ ಇವತ್ತು ಜನತೆಗೆ ಏನು ಭರವಸೆ ಕೊಟ್ಟಿದ್ವು, ರಾಜ್ಯ ಸರ್ಕಾರ ಸಂಪೂರ್ಣವಾದಂಥ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಇವತ್ತು 2 ಲಕ್ಷ ರೂಪಾಯಿಗಳವರೆಗೆ ಒಂದು NPA ಆಗಿರತಕ್ಕಂಥ ಸಾಲ, ಮತ್ತೊಂದು ಸುಸ್ತಿ ಸಾಲ, ಮತ್ತು ಇನ್ನೊಂದು ರೀಸ್ಟ್ರಕ್ಚರ್ ಸಾಲ, ಈ ಮೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಸುಮಾರು 22,000 ಕೋಟಿಗೂ ಹೆಚ್ಚಿನ ಒಂದು ಕ್ರಾಪ್ ಲೋನ್ ಇರತಕ್ಕಂಥದ್ದು ಇರ್ಬೋದು, ಇಂಟ್ರೆಸ್ಟ್ ಪಾರ್ಟ್ ಇರತಕ್ಕಂಥದ್ದು ಇರ್ಬೋದು, ಚಾಲ್ತಿ ಸಾಲ 25,000 ರೂಪಾಯಿಗಳವರೆಗೆ ಮನ್ನಾ ಮಾಡ್ತಕ್ಕಂಥದ್ದು ಇರ್ಬೋದು, ಹೀಗೆ ಎಲ್ಲ ಒಟ್ಟಾರೆ ಬರ್ತಕ್ಕಂಥದ್ದು ಸುಮಾರು 32,000 ಕೋಟಿ ರೂಪಾಯಿಗಳು ಮುಂದಿನ 4 ವರ್ಷದಲ್ಲಿ ಯಾವ್ಯಾವ ವರ್ಷ ಏನೇನು ಹಣವನ್ನು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ತೀರ್ಮಾನವನ್ನು ಬಜೆಟ್ನಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದ್ರ ಮುಖಾಂತರ ಇವತ್ತು ಸುಮಾರು 32,000 ಕೋಟಿ ರೂಪಾಯಿಗಳ ಹೊರೆಯನ್ನು ರಾಜ್ಯ ಸರ್ಕಾರ 30,000 ಕೋಟಿ ಬರುತ್ತಾ 30,000 ಕೊಡಿ 31,000
31 ಇಲ್ಲ ಇಲ್ಲ 31,000 ಕೋಟಿ ಬರುತ್ತೆ. ಡೀಟೇಲ್ಸ್ ಕೊಡಿ. ಇದು ಹೇಳ್ಬಿಡ್ತೀನಿ. ಇಲ್ಲ ಇಲ್ಲ ಕೊಡಿ ಇಲ್ಲ ಇಲ್ಲ ಗೊತ್ತಾಯ್ತು. ಥರ್ಟಿ ತೌಸಂಡ್ 163 ಕ್ರೋರ್ಸ್ ಒಟ್ಟಾರೆ. ಇದು ಸಹಕಾರಿ ಬ್ಯಾಂಕಿನ ಸಾಲವನ್ನು ಹೊರತುಪಡಿಸಿ ಸಹಕಾರಿ ಬ್ಯಾಂಕಿನ ಸಾಲ ಈಗಾಗಲೇ ತಮ್ಮ ಗಮನಕ್ಕೆ ತಂದಿರತಕ್ಕಂಥದ್ದು ಸುಮಾರು 9,448 ಕೋಟಿ ಸಾಲ. ಈ ವರ್ಷ ನಾವೇನು 1 ಲಕ್ಷ ರೂಪಾಯಿಗಳವರೆಗೆ ಮನ್ನಾ ಮಾಡ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೇವೆ, ಅದು ಒಂದು ಭಾಗ. ಅದರ ಜೊತೆಗೆ ಹಿಂದಿನ ಸಾಲ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಒಂದು ಜವಾಬ್ದಾರಿ ಇನ್ನೇನು ಸಂಪೂರ್ಣಗಳ ನಾವು ಈ ವರ್ಷ ಅದಕ್ಕೆ ಹಣ ಮೀಸಲಿಟ್ಟಿದ್ದೇವೆ. ಇದೆಲ್ಲ ಒಟ್ಟಾರೆ ಸೇರಿ ಇವತ್ತು ಸುಮಾರು 42-43 ಸಾವಿರ ಕೋಟಿ ರೂಪಾಯಿಗಳವರೆಗೆ ಇರತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇದು ಒಂದು ಪ್ರಮುಖವಾದಂಥ ಅಂಶ. ಅದಕ್ಕೆ ಈಗಾಗಲೇ ಇಬ್ಬರು ನೋಡಲ್ ಅಧಿಕಾರಿಗಳನ್ನು IAS ಅಧಿಕಾರಿಗಳನ್ನು ನೇಮಕ ಮಾಡಿ ಈಗ ಪ್ರೋಸೆಸ್ಸನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಸೂಚನೆ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ತಮ್ಮಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಮತ್ತೊಂದು ಇನ್ನೊಂದು ಪ್ರಮುಖವಾದಂಥ ಒಂದು ತೀರ್ಮಾನ. ಆ ತೀರ್ಮಾನ ಹಿಂದೆ ಒಂದು ಬಾರಿ 1976 ದೇವರಾಜ ಅರಸವರು ಮುಖ್ಯಮಂತ್ರಿಗಳಿದ್ದಾಗ ಅವತ್ತಿನ ಒಂದು ಬರಗಾಲದ ಹಿನ್ನೆಲೆ ಒಳಗೆ ಒಂದು ಡೆಟ್ ರಿಲೀಫ್ ಆ್ಯಕ್ಟ್ನ ತಂದಿದ್ದರು 1976. ನಂತರ 1980 ಇದು ಬ್ಯಾಂಕ್ನ ಇವತ್ತು ಸಾಲ ಮಾಡಿರ್ತಕ್ಕಂಥ ಸಾಲ ಮನ್ನಾ ಆಗಿದೆ ಅಂತಲೇ ಇನ್ನೇನು ಸಾಲ ಮನ್ನಾ ಮಾಡದೇ ಇದ್ರೆ ಆಗುತ್ತಾ? ಸಾಲ ಮನ್ನಾ ಮಾಡೋದಕ್ಕೆ ಜೀವ ಇಶ್ಯೂ ಆಗಿರೋದು 30,000 ಕೋಟಿ ಬ್ಯಾಂಕ್ನವರು ಏನು ಕೆಲವು ತೀರ್ಮಾನಕ್ಕೆ ಬಂದಿರೋದು ಹಿಂದೆ ಸರದಂಥ ಹಿನ್ನೆಲೆ ಒಳಗೆ ನಮಗೆ ಎಷ್ಟು ಸಾಲದ ಹೊರೆ ಬರ್ತಾ ಇದೆ ಅದನ್ನು ಜೀವ ಇಶ್ಯೂ ಮಾಡಿ ಮನ್ನಾ ಮಾಡ್ತಾ ಇದ್ದೇವೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಅದು ಇನ್ನೊಂದು ತಿರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. 2 ಲಕ್ಷ ರೂಪಾಯಿಗಳವರೆಗೆ ಸುಸ್ತಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಒಂದು ಫ್ಯಾಮಿಲಿಗೆ. 25,000 ಚಾಲ್ತಿ ಸಾಲ ಇರ್ತಕ್ಕಂಥವ್ರಿಗೆ ಕೊಡ್ತಾ ಇದ್ದೇವೆ, ಪ್ರೋತ್ಸಾಹ ಧನ ಕೊಡ್ತಾ ಇದ್ದೇವೆ. ಅವ್ರು ಒಪ್ಪಗಳದೇ ಹೇಳೋದಕ್ಕೆ ಒಂದೇ ನಿಮಿಷ ಒಪ್ಪಗಳದೇ ಇರತಕ್ಕಂಥದ್ದಕ್ಕೇ ಇವತ್ತು ಯಾವ ರೀತಿಯಲ್ಲಿ ಸಾಲ ಮನ್ನದ ಒಂದು ತೀರ್ಮಾನ ಆಗಬೇಕು ಅನ್ನೋದಕ್ಕೆ ಜೀವ ಇಶ್ಯೂ ಆಗಿರೋದು. ನಾವು ಹಣವನ್ನು ಯಾವ ರೀತಿ ಕಟ್ಟಬೇಕು ಅಂತೇಳಿ ಇದು ನಾವು ಇವತ್ತು ಜೀವ ಇಶ್ಯೂ ಮಾಡ್ತಾ ಇರತಕ್ಕಂಥದ್ದು. ಮತ್ತಿನ್ನೇನೋ ಬರೆಯೋಕ್ಕೆ ಹೋಗಬೇಡಿ. ಇದು ಇವತ್ತು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ಸಾಲ ಮನ್ನಾ ಮಾಡ್ತಕ್ಕಂಥ ಜೀವ ಇದು. ದಯವಿಟ್ಟು ಏನೋ ಇನ್ನೂ ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ಬೇಕು. ಇಲ್ಲಿ ನೋಡಲ್ ಅಧಿಕಾರಿಗಳು ಕಮಿಟಿ ಮಾಡಿರೋದು ಯಾತಕ್ಕೆ ಅಂದರೆ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಇವತ್ತು ಸಾಲ ಮನ್ನಾ ಸಾಲ ಯಾರು ತಗೊಂಡಿದ್ದಾರೆ? ಆ ರೈತನಿಗೆ ಹೋಗಬೇಕಲ್ಲ ದುಡ್ಡು. ಮತ್ತಿನ್ಯಾರೋ ದುಡ್ಡನ್ನು ಬ್ಯಾಂಕ್ನವ್ರು ಹೊಡಿಲಿಕ್ಕೋ ಮಧ್ಯವರ್ತಿಗಳು ಹೊಡಿಲಿಕ್ಕೆ ಮಾಡೋಕ್ಕಾಗತ್ತೆ? ಅದಕ್ಕೆ ಅವರಿಂದ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ವಾರ್ ಫುಟಲ್ಲಿ ನಡೀಬೇಕು. ಅದಕ್ಕೋಸ್ಕರವಾಗಿ ಇಬ್ಬರು IAS ಅಧಿಕಾರಿಗಳನ್ನು ಅದಕ್ಕೆ ನೇಮಕ ಮಾಡಿದ್ದೇವೆ. ಆರ್ಥಿಕ ಸಂಪನ್ಮೂಲ ಸರ್ಕಾರದ ಬಜೆಟ್ನ ಒಂದು ಇದರಲ್ಲಿ ನಾವೇನು ಕೊಡಬೇಕಾಗ್ತದೆ? ಇದೇನಿದೆ ಬೇರೆ ಥರ ತರಲಿಕ್ಕಾಗುತ್ತೆ? ಸರ್ಕಾರದ ಖಜಾನೆಯಿಂದ ಕೊಡ್ತಕ್ಕಂಥದ್ದು ನನ್ನ ಜೋಬಿಂದ ಏನು ಕೊಡಲ್ಲ, ಸರ್ಕಾರದ ಖಜಾನೆಯಿಂದಲೇ ಕೊಡ್ತಕ್ಕಂಥದ್ದು. ಇದಕ್ಕೆ ದುಡ್ಡನ್ನು ಯಾವ ರೀತಿ ಹೊಂದಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನಗಳು ಮಾಡ್ಕೊಂಡಿದ್ದೇವೆ. ಈಗಾಗಲೇ ಈಗ ಮೊನ್ನೆ ಕಳೆದ ಬಜೆಟ್ನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ 6,500 ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟಿದ್ದೇವೆ. ಈ 2018-19 ಸಾಲಿಗೆ 6,500 ಕೋಟಿ ಹಣ ತೆಗೆದಿಟ್ಟಿದ್ದೇವೆ. ಈಗ ನಾವು ಇವತ್ತು ಲೆಕ್ಕಾಚಾರ ಮಾಡಿರ್ತಕ್ಕಂಥದ್ದು ಇಂಟ್ರೆಸ್ಟ್ ಆನ್ ರುಪೀಸ್ 21,176 ಕ್ರೋರ್ಸ್ಗೆ 12% ಪರ್ ಆ್ಯನಮ್ಗೆ 1,271 ಕೋಟಿ ಬರ್ತಕ್ಕಂಥದ್ದು ವೇವರ್ ಅಮೌಂಟ್ ಇರ್ತಕ್ಕಂಥದ್ದು ಒಂದು. ಇದೆಲ್ಲ ಲೆಕ್ಕಾಚಾರ ಏನು ಮಾಡಿದ್ದೇವೆ, ಇಲ್ಲಿ ಇನ್ಸ್ಟಾಲ್ಮೆಂಟ್ ನಾವು ಕೊಡ್ತಕ್ಕಂಥದ್ದು ಏನಿದೆ 18-19 6,500 ಕೋಟಿ, 19-20 8,656 ಕೋಟಿ, 20-21 7,876 ಕೋಟಿ, 21-22 7,131 ಕೋಟಿ, ಒಟ್ಟಾರೆ 30,163 ಕೋಟಿ. ಇದು ನಾವು ಇನ್ಸ್ಟಾಲ್ಮೆಂಟ್ ಬೇಸಿಸ್ನಲ್ಲಿ
ಇವತ್ತು ಬ್ಯಾಂಕ್ಗೆ ಇಂಟ್ರೆಸ್ಟು ನಾವೇ ಸರ್ಕಾರವೇ ಕೊಡ್ತಕ್ಕಂಥದ್ದು ಲೆಕ್ಕಾಚಾರ ಮಾಡಿ, ಆಮೇಲೆ ನಾವು ಮಾತುಕತೆನಲ್ಲಿ ಇಂಟ್ರೆಸ್ಟ್ನ ವೇ ಆಫ್ ಮಾಡ್ಬೋದು ಅವರು, ಅದು ಗೊತ್ತಿಲ್ಲ ನನಗೆ. 18-19 6,500 crore, 19-20 2019-20 8,656 crore, 2020-21 7,876 crore, 21-22 7,131 crore. ನಾವು ಬ್ಯಾಂಕ್ನವ್ರು ಒಪ್ಪಿಲ್ಲ, ನಾವು ಅವರ ಇಂಟ್ರೆಸ್ಟ್ ಪಾರ್ಟನ್ನು ಲೆಕ್ಕಾಚಾರ ಮಾಡಿ ಅವ್ರು ಒಪ್ಪದೇ ಇದ್ದರೆ ಅದಕ್ಕೇನಾಗುತ್ತೆ ಹೇಳ್ತೀನಿ ಕೇಳಿ. ಇಂಟ್ರೆಸ್ಟ್ ಅಮೌಂಟ್ದು ಲೆಕ್ಕಾಚಾರ ಮಾಡೇನೆ ನಾವು ಈ ಒಂದು ಕನ್ಕ್ಲೂಷನ್ಗೆ ಬಂದಿರತಕ್ಕಂಥ 4 ವರ್ಷಕ್ಕೆ ಈಗ ಇರ್ತಕ್ಕಂಥ ಅವರ ವೇವರ್ ಅಮೌಂಟ್ ಏನಿದೆಯಲ್ಲ ಅದಕ್ಕೆ ಏನು ಇಂಟ್ರೆಸ್ಟ್ ಬರುತ್ತೆ ಅನ್ನೋದು ಲೆಕ್ಕಾಚಾರ ಮಾಡೇನೆ 30,163 crore ನಮಗೆ 4 ಇನ್ಸ್ಟಾಲ್ಮೆಂಟಿಗೆ ಅವಶ್ಯಕತೆ ಇರತಕ್ಕಂಥದ್ದು. ಈಗ ಅದನ್ನೇ ಇವತ್ತು ಜಿಯೋ ಇಶ್ಯೂ ಮಾಡಿರ್ತಕ್ಕಂಥದ್ದು. ಇಂಟ್ರೆಸ್ಟ್ ಪಾರ್ಟ್ ಬಂದು ಇವತ್ತು 12% ಚಾರ್ಜ್ ಮಾಡ್ತಾ ಇದ್ದಾರೆ. ನಾವು 12% ಲೆಕ್ಕಾಚಾರ ಮಾಡೇನೆ ಇಂಟ್ರೆಸ್ಟನ್ನು ನಾವು ಇವತ್ತು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಅದಕ್ಕೆ ರೆಡಿ ಮಾಡಿದ್ದೇವೆ. ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆನ್ ವೇವರ್ ಅಮೌಂಟ್ 7,419 crore ಇಂಟ್ರೆಸ್ಟ್ ಇರ್ತಕ್ಕಂಥ 7,419 crore ಒಟ್ಟು 30,000 crore. ಇದು ನಾವು ಲೆಕ್ಕಾಚಾರ ಮಾಡಿ ಇವತ್ತು ಜೀವ ಇಶ್ಯೂ ಆಗಿದೆ ಸಾಲ ಮನ್ನಾಗೆ. ಕ್ಯಾಬಿನೆಟ್ ಡಿಸಿಷನ್ ಏನಾಗಿದೆ ಇದು ಜೀವ ಇಶ್ಯೂ ಮಾಡಲಿಕ್ಕೆ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಿರೋದು. ಇದು ಬ್ಯಾಂಕ್ ಒಪ್ಪುಗಳದೇ ಇರ್ತಕ್ಕಂಥದ್ದಕ್ಕೆ ಈ ಅಮೌಂಟ್ ಬರ್ತಕ್ಕಂಥದ್ದನ್ನು ಲೆಕ್ಕಾಚಾರ ಮಾಡಿರೋದು. ಏನು ನಮ್ಮ ವೇವರ್ಸ್ ಏನಿದೆ ವೇವ್ ಮಾಡಲಿಕ್ಕೆ ಇವತ್ತು ನಾವು ಮಾಡಬೇಕಾದಂಥದ್ದು ಏನಿದೆ ಫಸಲು ತಗೊಂಡಿರ್ತಕ್ಕಂಥದ್ದಕ್ಕೆ ಅದಕ್ಕೆ ಇಂಟ್ರೆಸ್ಟ್ ಏನು ಬರುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿದ್ದೇವೆ 4 ವರ್ಷಕ್ಕೆ. 4 ವರ್ಷಗಳಿಗೆ ಇಂಟ್ರೆಸ್ಟ್ ಏನು ಬರುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಈಗ ಯಾವ್ಯಾವ ವರ್ಷ ಎಷ್ಟೆಷ್ಟು ಹಣ ಕಟ್ಟಬೇಕು ಅಂತಕ್ಕಂಥದ್ದು 4 ಇನ್ಸ್ಟಾಲ್ಮೆಂಟ್ಗೆ ಒಪ್ಕೊಂಡಿದ್ದಾರೆ. ಇಂಟ್ರೆಸ್ಟ್ ಪಾರ್ಟ್ ಅವ್ರು ಬಿಡ್ಲಿಕ್ಕೆ ಒಪ್ಪಿಲ್ಲ. ಒಪ್ಕೊಂಡಿದ್ದಾರೆ ಅದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ಅವರಿಗೆ ರೈತನಿಗೆ ಇವತ್ತು ಈಗೇನು ಜೀವ ಇಶ್ಯೂ ಆಗ್ತಿದ್ದಾಗ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಜೀವ ಇಶ್ಯೂ ಆಗ್ತಿದ್ದಾಗೇನೆ ರೈತನಿಗೆ ಋಣಮುಕ್ತ ಪತ್ರ ಕೊಡ್ತಕ್ಕಂಥದ್ದಕ್ಕೆ ನಾವು ಸರ್ಕಾರ ಈಗಾಗಲೇ ಅದಕ್ಕೋಸ್ಕರಲ್ಲೇ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿರೋದು. ಅದನ್ನೆಲ್ಲ 1 by 1 ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಇದು ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಸಂಬಂಧಪಟ್ಟಂಥದ್ದು. ಹಾಂ, ಸಂಪೂರ್ಣ ಅವರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಂಪೂರ್ಣವಾಗಿ ಒಂದೇ ಬಾರಿ ರೈತರಿಗೆ ಸಂಬಂಧ ಇಲ್ಲ, ಬ್ಯಾಂಕು ರೈತರಿಗೂ ಸಂಬಂಧ ಇಲ್ಲ. ಇನ್ನೇನಿದ್ರು ಗೌರ್ಮೆಂಟ್ಗೆ ಮತ್ತು ಬ್ಯಾಂಕ್ ಸಂಬಂಧ ಈ ಸಾಲ ಮನ್ನಾ ವಿಷಯದಲ್ಲಿ, ಸಾಲ ಕೊಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರದ ಜವಾಬ್ದಾರಿ. ರೈತನಿಗೆ ಯಾರನ್ನು ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ರೈತನ ಸಾಲ ಮನ್ನಾ ಆಗುತ್ತೆ, ಅವರು ಹೊಸ ಸಾಲವೂ ಕೊಡ್ತಾರೆ. ಹೊಸ ಸಾಲವೂ ದೊರಕ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಫಾರ್ಮರ್ಸು ಚಾಲ್ತಿ ಸಾಲ ಒಂದೇ ನಿಮಿಷ ಇವತ್ತು 16 ಲಕ್ಷದ ಒಂದೇ ನಿಮಿಷ ಇಲ್ಲೇ ಇದೆ ನಂಬರ್ ಆಫ್ ಅಕೌಂಟ್ಸು 16,94,000 ಜನ. ಇದು ಎನ್ ಪಿ ಎ ಆಗಿರೋದು, ರೀಸ್ಟ್ರಕ್ಚರ್ಡ್ದು, ಓವರ್ ಡ್ಯೂದು, ಮತ್ತು ಈಗ 25,000 ಇನ್ಸೆಂಟಿವ್ ಕೊಡ್ತೀವಲ್ಲ ಅದು 6,27,000 ಅಕೌಂಟ್ಸು. ಅಲ್ಲಿ ಒಟ್ಟು ಹೆಚ್ಚು ಕಡಿಮೆ ಅದು 23 ಲಕ್ಷ ಬರುತ್ತೆ. ಇನ್ನೇನಾದರೂ ಇದೆಯಾ ಇದ್ರ ಬಗ್ಗೆ ಸಂಬಂಧಪಟ್ಟಾಗೆ? 23 ಲಕ್ಷ ಜನ ಕೇಳಿದ್ನಲ್ಲ, 16,47,000 ಅನ್ನ ಬರ್ದೆ. ಹದಿನಾರು ಲಕ್ಷದ 94,000 ಎನ್ ಪಿ ಎ ಆಗಿರ್ತಕ್ಕಂಥದ್ದು, ರೀಸ್ಟ್ರಕ್ಚರ್ಡು ಮತ್ತು ಓವರ್ ಡ್ಯೂ. ಮತ್ತು ಚಾಲ್ತಿ ಸಾಲದವ್ರಿಗೆ ಏನು 25,000 ಕೊಡ್ತೀವಲ್ಲ ಅದು 6,27,000 ಜನ ಬರ್ತಾರದಲ್ಲಿ. ಅಲ್ಲಿಗೆ 16+ 6 23 ಲಕ್ಷ ಜನಕ್ಕೆ ಹೆಚ್ಚು ಕಡಿಮೆ 23,10,000 ಜನಕ್ಕೆ ಸಿಗುತ್ತೆ. ಮೊದಲು ಅದೇ ಹೇಳಿದ್ದೆವು,
ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅದೆಲ್ಲ ಮೊದಲು ಅವೆಲ್ಲ ಚರ್ಚೆಗಳಾಗಿತ್ತು. ಆದರೆ ಈಗ ಅದಕ್ಕೆ ಹೇಳಿದಲ್ಲ, ಕೆಲವರು ನಮಗೆ ಉಡುಗೊರೆ ಕೊಟ್ಟಿದ್ದಾರೆ ಅಂತೇಳಿ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ನಲ್ಲ, ಅದು ಕೇಳಿ ಕೊಟ್ಟವ್ರು ಕೇಳಿ ಹೇಳ್ತಾರೆ. ಹಾಂ, ಏನು ಹೇಳಿ? ಎಲ್ಲರೂ ಸೇರ್ತಾರೆ. ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಸೇರ್ತಾರೆ. ಕಮರ್ಷಿಯಲ್ ಬ್ಯಾಂಕು ಪ್ಲಸ್